ಈ ತರ ಎಲ್ಲ ನಡೆಯೋದು ಬರೀ ಫಾರಿನ್ ಅಲ್ಲೇ ಕಂಡ್ರಿ. ಹೌದಾ, ಏನಾಯ್ತಂತದ್ದು? ಏನ್ ಬುದ್ಧಿವಂತರಪ್ಪ ಜನ, ಹೆಂಗೆಲ್ಲ ಯೋಚನೆ ಮಾಡ್ತಾರ ಗೊತ್ತಾ? ಓಹೋ, ಸ್ವಲ್ಪ ನಾವು ಕಲ್ತ್ಕೋಣ ಅಂತ. ಏನಾಯ್ತು ಹೇಳಿ. ಆಕ್ಚುಲಿ ಈಗ ಫಾರಿನ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ 40 ವರ್ಷದ ಸುಂದರಿ ಮಹಿಳೆ ಇದ್ದಾಳೆ. ಓಕೆನಾ, ಅವಳಿಗೆ ಗಂಡ ತೀರೋಬಿಟ್ಟಿದ್ದಾನೆ, ಒಂದು ಮುದ್ದಾದ ಹೆಣ್ಮಗು ಇದೆ. ಪಾಪ ಅವಳಿಗೆ ಈಗಿರೋ ಪರಿಸ್ಥಿತಿಲಿ ದುಡ್ಡಿನ ಅವಶ್ಯಕತೆ ಇದೆ, ಜೊತೆಗೆ ಮನೆಗೆ ಒಂದು ಗಂಡು ದಿಕ್ಕಿಲ್ಲ, ಅವಳಿಗೆ ಇರೋಕ್ ಒಂದ್ ಸ್ವಂತ ಮನೆ ಇದೆ. ಅವಳು ಏನ್ ಪ್ಲಾನ್ ಮಾಡಿದಾಳೆ ಅಂತಂದ್ರೆ, ಈಗ ಆ ಒಂದು ಮನೆ ಇದೆಯಲ್ಲ, ಆ ಒಂದು ಮನೆಯನ್ನ ಸೇಲ್ ಇಟ್ಟಿದ್ದಾಳೆ, ಅದ್ರ ಜೊತೆಗೆ ಅವಳನ್ನ ಅವಳೇ ಸೇಲ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಮನೆ ಸೇಲ್ ಇಡೋದ್ರ ಜೊತೆಗೆ ಅವಳನ್ನ ಅವಳೇ ಸೇಲ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಹೇಳ್ರಿ, ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಯು ಮೀನ್? ಓ ನೋಡಿಪಾ, ಈಗ ಮನೆ ತಗೊಳ್ಳಿಕ್ಕೆ ಅವನಾರ ಬರ್ತಾನಲ್ಲ, ಆ ಮನೇನ ಅವನೇನಾದ್ರೂ ಇಷ್ಟಪಟ್ಬಿಟ್ಟು ಮನೆ ತಗೋಬೇಕು ಅಂದ್ರೆ, ಜೊತೆಗೆ ಅವಳನ್ನ ಅವಳ ಹೆಂಡತಿಯಾಗಿ ಕಟ್ಕೋಬೇಕು. ಆ ತರ ಕಟ್ರಿ, ಅವಾಗ ಏನಾಗುತ್ತೆ ಹೇಳಿ? ಆಗ ಆ ಒಂದು ಯಂಗ್ಸ್ಗೆ ಗಂಡನು ಸಿಕ್ಕದಂಗ ಆಗುತ್ತೆ, ಅವಳಿಗೆ ಕಷ್ಟಕ್ಕೆ ದುಡ್ಡು ಬಂದಂಗು ಆಗುತ್ತೆ, ಆಮೇಲೆ ಆ ಮನೇಲಿ ಅವಳು ಮತ್ತೆ ಅವಳ ಮಗಳು ಇದ್ದಂಗು ಆಗುತ್ತೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಐಡಿಯಾ. ಅಂದ್ರೆ ಇವಾಗ ನನಗೆ ಒಂದು ಡೌಟ್ ಇದೆ, ಕ್ಲಿಯರ್ ಮಾಡ್ಬಿಡಿ. ಇವಾಗ ಒಬ್ಬ ಬಂದ ಅಪ್ಪ ಮನೆ ನೋಡ್ದ, ಮನೆ ಇಷ್ಟ ಆಗೋಯ್ತು, ಆದ್ರೆ ಯಂಗ್ಸ್ ಇಷ್ಟ ಆಗಿಲ್ಲ, ಅವಳನ್ನ ಕಟ್ಕೊಳಂಗಿಲ್ಲ, ಮನೆ ಮಾತ್ರ ಕೊಡಿ ಅಂತಂದ್ರೆ ಆಫರ್ ಇನ್ವಾಲಿಡ್? ಕ್ಯಾನ್ಸಲ್, ಕ್ಯಾನ್ಸಲ್. ಹಂಗ ಬೇರೆ ಇದೆಯಾ? ಮೋಸ್ಟ್ಲಿ ಇದು ಬಹಳ ಕ್ರಿಟಿಕಲ್ ಆಗಿರುವಂತ ಒಂದು ಜಾಹೀರಾತು, ಇದು ಮೋಸ್ಟ್ಲಿ ವರ್ಕೌಟ್ ಆಗಿರಲ್ಲ ಅಂತ ಕಾಣುತ್ತೆ. ನಿಮ್ಮ ಮಗ ಕೊಟ್ರು, ನಿಂತವ್ರು ಇದ್ರೆ ದೇಶದಲ್ಲಿ ಏನು ವರ್ಕೌಟ್ ಆಗಲ್ಲ. ಆದ್ರೆ ಅವಳ ವಿಷಯದಲ್ಲಿ ಒಬ್ಬ ಬಂದ, ಮನೆ ನೋಡ್ದ, ಅವಳು ನೋಡ್ದ, ಎರಡನ್ನೂ ಇಷ್ಟಪಟ್ಟ, ಅವಳನ್ನ ಮದುವೆ ಮಾಡ್ಕೊಂಡು ಬಿಟ್ಟ. ಅಂದ್ರೆ ಆ ಮನೆ ಮತ್ತೆ ಅವಳದಾಯ್ತು, ದುಡ್ಡು ಬಂದಂಗಾಯ್ತು, ಜೊತೆಗೆ ಒಂದು ಗಂಡು ದಿಕ್ಕು ಅಂತ ಆಯ್ತು. ಈಗ ಅವರಿಬ್ಬರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಸ್ವಲ್ಪ ವರ್ಷ ಆದ್ಮೇಲೆ, ಅವಾಗ ಮನೇನ ಇಟ್ಕೊಂಡು ಹೆಂಡತಿನ ಬಿಟ್ಬಿಟ್ಟ, ಆ ರೀತಿ ಆಗತ್ತಾ? ಆತರ ಆಫರ್ ಇಲ್ಲ. ಅಕಸ್ಮಾತ್ ಅವನೇನಾದ್ರೂ ಹೆಂಡತಿನ ಬಿಡ್ಲೇಬೇಕು ಅಂತ ಅನ್ಕೊಂಡ್ರೆ, ಅವಳ ಜೀವನಾಂಶಕ್ಕೆ ಆ ಒಂದು ಮನೆಯನ್ನ ಅವಳಿಗೆ ಕೊಟ್ಬಿಟ್ಟು ಅವನು ಬರಿಗೈಯಲ್ಲಿ ಆಚೆ ಹೋಗ್ಬಿಟ್ಟು, ಆಮೇಲೆ ಸೇಮ್ ಜಾಹೀರಾತು ಮತ್ತೆ ಕಂಟಿನ್ಯೂ.